ಏನ್ ರಾಜಣ್ಣ, ನಿನ್ನೆ ನೀನ್ ಒಡೆದ ಏಟ್ಗೆ ಮಾರಣ್ಣನು ಅವ್ರ ತಂಗಿ ಊರ್ ಬಿಟ್ಟೆ ಹೊರಟೋದ್ರಂತೆ. ರಾಜಣ್ಣ, ನಿನ್ಗೊಂದ್ ಲೆಟರ್ ಬಂದಿದೆ ತಗೋ. ಬರ್ಲಾ? ಏನ್ ಬರ್ದಾರೆ ಓದ? ಪೋಸ್ಟ್ ಅಲ್ಲಿ ಯಾವ್ಯಾವನ್ನೋ ಕಳಿಸ್ಬಿಟ್ಟವಳಲ್ಲ. ನನ್ನ ಪ್ರೀತಿಯ ರಾಜುವಿಗೆ ನನ್ನ ಒಲವಿನ ತುತ್ತುಗಳು. ಕನ್ನಡಕ ಹಾಕೊಂಡು ನೆಟ್ಗೆ ಹೋದ? ಇಲ್ಲಣ, ಒಲವಿನ ಮುತ್ತುಗಳು. ನಾನು ಕ್ಷೇಮ, ನೀನು ಕ್ಷೇಮವಾಗಿದ್ದೀಯ ಎಂದು ತಿಳಿದಿರುತ್ತೇನೆ. ನಾನು ನನ್ನ ಸ್ನೇಹಿತೆಯರ ಜೊತೆ ಬರುವ ಬುಧವಾರ ಊರಿಗೆ ಬರುತ್ತಿದ್ದೇನೆ. ನನ್ನ ಸ್ನೇಹಿತೆಯರಿಗೆ ನಿನ್ನನ್ನು ನೋಡಲು ತುಂಬಾ ಆಸೆ. ಯಾಕಣ, ಅವ್ರು ಏನ ಲವ್ ಗಿವ್ ಮಾಡ್ತಾ ಇದೀಯಾ? ತುಂಬಾ ಆಸೆ ಪಡುತ್ತಿದ್ದಾರೆ. ನಾನು ಈ ಕವರಿನಲ್ಲಿ ಕಳಿಸಿರುವ ಫೋಟೋಗಳ ತರಹ ನೀನು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಬರುವುದು. ರೈಲ್ವೆ ಸ್ಟೇಷನ್ ನನ್ನ ಮಗನೆ. ಊಣಣ, ರೈಲ್ವೆ ಸ್ಟೇಷನ್ಗೆ ಬರುವುದು. ನಿನ್ನ ಡ್ರೆಸ್ ಅನ್ನು ನೋಡಿ ನನ್ನನ್ನ ನಾನೇ ಮೈ ಮರೆಯಬೇಕು. ಇಂತಿ ಸವಿ ಮುತ್ತುಗಳ ಜೊತೆ ಸುಮಾ. ಬರ್ತಾರ ನಮ್ ರಾಜಣ್ಣ ಅಲ್ವಾ? ಹೌದ್ ಕಣ್ಲ, ನಮ್ ರಾಜಣ್ಣನೇ. ಏನ್ ಒಳ್ಳೆ ಸೂಟು ಬಿಟ್ಟು ಹಾಕೊಂಡವನೆ? ಏನ್ ರಾಜಣ್ಣ, ಸೂಟು ಬಿಟ್ಟು ಹಾಕೊಂಡು ಒಳ್ಳೆ ಕಳೆ ಹಾಕಂತಾ ಇದ್ಯಾ? ಈಗೇನ್ ಕಂಡೆ ಕಳೆನ? ನನ್ ಸುಮಾ ಬಂದು ಗಾಡಿಲ್ ಕೂತ್ಕೋಬೇಕು, ಆಗ ನೋಡ್ವಿ ಅಂತ ನಿಜವಾದ. ಅಡೋ, ಏನಣ್ಣ ಡ್ರೆಸ್ ಚೆನ್ನಾಗೈತಾ? ಚೆನ್ನಾಗಿತ್ತಣ್ಣ. ಏನ್ ರಾಜಣ್ಣ, ಇಲ್ಲಿ ಏನ್ ಮಾಡ್ತಾ ಇದೀಯಾ? ಗೊತ್ತಿಲ್ವಾ, ಸುಮನ್ಗೋಸ್ಕರ ಕಾಯ್ತಾ ಇದ್ದೀನಿ. ಹೋದ್ಸಲ ಬಸ್ ಸ್ಟಾಪ್ ನಲ್ಲಿ ಇಳಿತೀನಿ ಅಂತ ಹಿಂದಿನ ಸ್ಟಾಪ್ ನಲ್ಲಿ ಇಳಿದ್ಬಿಟ್ಲು. ಈ ಸಲ ಆತರ ಎಲ್ಲ ಆಗ್ಬಾರ್ದು ಅಂತ ರೈಲ್ವೆ ಗೇಟ್ ಹತ್ರನೇ ಕಾಯ್ತಾ ಇದ್ದೀನಿ. ಗೊತ್ತಾ? ಅಯ್ಯೋ, ಆಗ್ಲೇ ಅವ್ಳು ಕಾರಲ್ಲಿ ಮನೆಗ್ ಬಂದು ಅರ್ಧ ಗಂಟೆ ಆಗೋಯ್ತು ಕಣಣ. ಬರ್ತೀನಿ. ನಿನಗ್ ಬೇಡವಾ ಕನ್ನಡಕ? ಈ ತರ ಇನ್ನು ಎರಡ್ ಮೂರವೇ ನನ್ನ ಹತ್ರ, ಬರ್ತೀನಿ. ನನ್ನ ರೈಲ್ವೆ ಸ್ಟೇಷನ್ ಬರಕ್ ಹೇಳ್ಬಿಟ್ಟು ಇವಳು ಮಾತ್ರ ಜಮ್ ಅಂತ ಬಂದ್ಬಿಟ್ಲು ಕಾರ್ನಲ್ಲಿ. ಬರ್ತಾ ಬರ್ತಾ ನನ್ ಕಂಡ್ರೆ ಭಯನೇ ಇಲ್ದೆ ಹೋಯ್ತು ಇವಳಿಗೆ. ನೋಡ್ಕೊಂತೀನಿ. ಸುಮಾ, ಸುಮಾ. ಓಹೋಹೋ, ಸುಮನ್ ಸ್ನೇಹಿತರೆಲ್ಲ ಬಂದ್ಬಿಟ್ಟಿದ್ದಾರೆ. ಅಯ್ಯೋ, ನಿಂತೇ ಇದ್ರಲ್ಲ, ಕೂತ್ಕೊಳ್ಳಿ ಮಾಯಮ್ಮ. ಅವ್ರನ್ನ ಕೂರಿಸ್ಬಾರ್ದಾ? ಕಾಫಿ ಗಿಫಿ ಮಾಡ್ಕೊಡ್ಬಾರ್ದು? ವಾಗ್ ಮಾಯಮ್ಮ. ಮಾವಯ್ಯ, ಇವ್ಳು ಈ ತರ ಎಲ್ಲ ನನ್ನ ಆಟ ಆಡ್ಸೋದು ಸರಿಯಲ್ಲ. ಅವತ್ತು ಬಸ್ ಸ್ಟಾಪ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹಿಂದಿನ ಸ್ಟಾಪ್ ನಲ್ಲಿ ಇಳಿದ್ಬಿಟ್ಲು, ಇವತ್ತು ರೈಲ್ವೆ ಸ್ಟೇಷನ್ಗೆ ಬಾ ಅಂತ ಹೇಳಿ ನೆಟ್ಟಿಗೆ ಜಮ್ ಅಂತ ಮನೆಗೆ ಬಂದ್ಬಿಟ್ಟಿದ್ದಾಳೆ. ಇವ್ಳು ಹೀಗೆಲ್ಲ ನಡ್ಕೊಳ್ಳೋದು ಸರಿಯಲ್ಲ ಮಾವಯ್ಯ. ಮಾವಯ್ಯ, ಹುಷಾರಿಲ್ವಾ? ಮಾಯಮ್ಮ, ಮಾವಯ್ಯನ ಊಟ ಕೊಡ್ಲಿಲ್ವಾ? ಕೊಟ್ಟಾಯ್ತು. ಏ ಮಾವಯ್ಯ ಹಿಂಗೆ. ಮಾಯಮ್ಮ, ಸುಮಾ ಎಲ್ಲೋಳೆ? ಒಳಗಿದ್ದಳಪ್ಪ. ಓಹೋ, ಬಿದ್ರೆ ಒಳಗಿನ್ ಚೆದ್ರೆ ಎಲ್ಲಿ ನಾನು ಬೈದ್ ಬಿಡ್ತೀನಿ ಅಂತ ಹೆದ್ರುಕೊಂಡು ರೂಮ್ ನಲ್ಲಿ ತೋರ್ಕೊಂಡ್ಬಿಟ್ಟವಳ. ಅವಳ ನಾನೇ ಗಮನಿಸ್ಕೋತೀನಿ. ಓಹೋ, ಬರುವಾಗ ಒಳ್ಳೆ ರಾಜ ನಡೆಯಲ್ಲಿ ಬರಕ್ ಹೇಳಿದ್ಲಲ್ಲ.
ಯಾಕೆ ಹಾಗೆ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಕೋಪ ನನಗ್ ಬರ್ಬೇಕು, ಗೊತ್ತಾಯ್ತಾ? ಯಾಕೆ ಕೋಟ್ ಚೆನ್ನಾಗಿಲ್ವಾ? ಇಲ್ಲೋಡು, ನೀನ್ ಹೇಳ್ದಂಗೆ ಇದ್ರಲ್ಲಿರೋಂಗೆ ಸೂಟು ಬೂಟು ಎಲ್ಲ ಪಟ್ಟಣಕ್ಕೆ ಹೋಗಿ ಹೊಲ್ಸಿದ್ದೀನಿ, ಗೊತ್ತಾಯ್ತಾ? ಹೌದು, ನೀನ್ ಒಬ್ಳೆ ಕೂತ್ಕೊಂಡು ಅವ್ರಗಳನ್ನೆಲ್ಲ. ಮಾವಯ್ಯ, ಆವಾಗ್ನಿಂದ ನಾನು ಒಬ್ನೇ ಮಾತಾಡ್ತಾ ಇದ್ದೀನಿ, ನೀವ್ ಯಾರು ಮಾತಾಡ್ತಾ ಇಲ್ಲ. ಏನಾಗಿದೆ ನಿಮ್ಗೆ? ಅವಳಿಗೇನಾದ್ರು ಹೇಳ್ಕೊಟ್ರ? ಇಲ್ನೋಡಿ, ಸ್ವಲ್ಪ ಹೀಗೆ ಬರ್ತೀರಾ? ಏನ್ ಹೇಳಿ? ನಿಮ್ ಡ್ರೆಸ್ ತರೋಕೆ ಅಂತ ಶಾಪಿಂಗ್ ಹೋಗಿದ್ಲು, ಮತ್ತೆ ಹಾಸ್ಟೆಲ್ಗೆ ಹ್ಯಾಕ್ ಬಂದು ಅಂತ ನಮಗ್ ಗೊತ್ತಿಲ್ಲ. ನಾವು ನೋಡಿದಾಗ ಈ ಸ್ಥಿತಿಯಲ್ಲಿದ್ಲು, ನಮ್ಮನ್ನಂತೂ ಗುರ್ತಿಸ್ಲಿಲ್ಲ. ನಿಮ್ಮನ್ನಾದ್ರೂ ಗುರ್ತಿಸ್ತಾಳೆ ಅಂತ ನಾವ್ ಇಲ್ಲಿ ಕರ್ಕೊಂಡ್ ಬಂದ್ವಿ, ಆದ್ರೆ ನಿಮ್ಮನ್ನು ಗುರ್ತಿಸ್ಲಿಲ್ಲ. ಸುಳ್ಳು ಸುಳ್ಳು ಹೇಳ್ತಾ ಇದೀರಾ ನೀವು? ನೀವ್ ಹೇಳ್ತಾ ಇರೋದ್ ಸುಳ್ಳು. ನನ್ ಗುರ್ತಿಸ್ದೇ ಇರಕ್ ಸಾಧ್ಯನೇ ಇಲ್ಲ, ಅವಳು ನನ್ ಗುರ್ತಿಸ್ದೇ ಇರಕ್ ಸಾಧ್ಯನೇ ಇಲ್ಲ. ಇಲ್ಲ ಸುಮಾ, 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 ನೋಡು ನನ್ ಮೇಲೆ ಆಣೆ, ನಾನು ನಿನ್ ರಾಜು ಸುಮಾ. ಸುಮಾ, ಏನಾಯ್ತು ನಿನ್ಗೆ? ನೋಡು ಮಾತಾಡು ಸುಮಾ. ಯಾಕೆ ಮಾತಾಡ್ತಾ ಇಲ್ಲ, ಮಾತಾಡು ಸುಮಾ. ಅಯ್ಯೋ ಬೇಡ ಸುಮಾ, ಯಾಕೆ ಹೀಗ್ ಮಾಡ್ತಾ ಇದೀಯಾ? ಯಾಕೆ ಹೀಗ್ ಮಾಡ್ತಾ ಇದೀಯ? ಯಾಕೆ ಹೀಗ್ ಮಾಡ್ತಾ ಇದೀಯ ಸುಮಾ? ಮಾತಾಡು, ಮಾತಾಡು ಸುಮಾ, ಸುಮಾ ಮಾತಾಡು.